ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಹಾಡಹಗಲೇ ಗೃಹಿಣಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಪಿರಿಯಾಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿ ಘಟನೆ ನಡೆದಿದ್ದು, ಮನೆಯಲ್ಲಿ ಯಾರು ಇಲ್ಲದ ವೇಳೆ ಚಿನ್ನಾಭರಣ ಕಳ್ಳತನಕ್ಕೆ ಬಂದವರಿಂದ ಕೃತ್ಯ ನಡೆದಿದೆ ಅಂತ ಶಂಕಿಸಲಾಗಿದೆ. ನಮ್ಮದು ತುಮಸಗೆ ಚಿಡಿಕೋಡೆ ತಾಲೂಕು. ನಮ್ಮ ಅಕ್ಕನ ಪಿರಿಯಾಪಟ್ಟಣಕ್ಕೆ ಕೊಟ್ಟಿರೋದು. ನಿನ್ನೆ ಅವರು ಊರಿಗೆಲ್ಲ ಬಂದು 5 ಗಂಟೆ ಅಷ್ಟೊತ್ತಲ್ಲಿ ಹೋದ್ರು, ಇರಿರಿ ಅಂತಂದರೆ ಇರಲಿಲ್ಲ. ಆಮೇಲೆ ಬೆಳಗ್ಗೆ ನಮ್ಮ ಅಪ್ಪ ಅವ್ರಿಗೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಸವ್ರೆ. ಆಮೇಲೆ ಅದೇನೋ ಬಟ್ಟೆ ಒಗಿಬೇಕು ಅಂದ್ರಂತೆ. ಆಮೇಲೆ ನಮಗೆ ಗೊತ್ತಾದ್ದು 12 ಗಂಟೆ ಅಷ್ಟೊತ್ತಿಗೆ ನಮ್ಮ ಮೀತು ನಮ್ಮ ಚಿಕ್ಕಪ್ಪನ ಮಗ ಫೋನ್ ಮಾಡಿ ಹೇಳಿದಾಗ ನಾವು ಇಲ್ಲಿಗೆ ಬಂದು ಅಲ್ಲಿವರೆಗೆ ಏನು ಅಂತ ಗೊತ್ತಾಗಿದೆ. ಅದು ಏನು ಅನ್ನೋದು, ಎರಡು ಎಳೆ ಏನೋ ಚೈನ್ ಇತ್ತು ಅಷ್ಟೇ, ಅದು ಏನು ಏಟು ಬಿದ್ದಿದೆ ಅಂತ ಕೊಟ್ಟು ಎಲ್ಲ ಆಗಿದೆ. ಬಂದಿದ್ದಾರೆ ಅಲ್ಲಿಂದಲೇ, ಪಿರಿಯಾಪಟ್ಟಣದಿಂದಲೇ ಪೊಲೀಸ್ ಬಂದಿದ್ದಾರೆ. ಈಗ ಅವರು ಶ್ರಮ ಬಿದ್ದು ತಗೋಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಅವನು ಯಾರು ಏನು ಅಂತ ಒಂದು ಸ್ವಲ್ಪ ಕಂಡುಹಿಡಿದು ಒಂದು ಸ್ವಲ್ಪ ಅವನಿಗೆ. ಇನ್ನು ಈ ಸಂಬಂಧ ಗೃಹಿಣಿ ಪತಿ ಇಂದ್ರೇಶ್ ಪೊಲೀಸರಿಗೆ ದೂರು ನೀಡಿದ್ದು, ಸ್ಥಳಕ್ಕೆ ಪಿರಿಯಾಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದ್ದಾರೆ. ಇನ್ನು ಪಟ್ಟಣದಲ್ಲಿ ಸರಣಿ ಕಳ್ಳತನ ಆದರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎಂದು ಆಸ್ಪತ್ರೆ ಮುಂಭಾಗ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕೂಡಲೇ ಮೇಲಾಧಿಕಾರಿ ಸ್ಥಳಕ್ಕೆ ಬರುವಂತೆ ಆಗ್ರಹಿಸಿದ್ರು. ಇಲ್ಲವಾದಲ್ಲಿ ಶವ ಮುಖ್ಯ ರಸ್ತೆಯಲ್ಲಿಟ್ಟು ಪ್ರತಿಭಟನೆ ನಡೆಸೋ ಎಚ್ಚರಿಕೆಯನ್ನ ಕೂಡ ಸಾರ್ವಜನಿಕರು ನೀಡಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಮುಖ್ಯ ಕ್ಯಾಂಪಸ್ ಆದ ಮಾನಸ ಗಂಗೋತ್ರಿಯಲ್ಲಿ ಖಾಸಗಿ ವಾಹನಗಳ ಸಂಚಾರಕ್ಕೆ ನಿನ್ನೆಯಿಂದ ನಿರ್ಬಂಧ ಹೇರಲಾಗಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳನ್ನ ಪೋಷಕರು ಬಿಡಲು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಪ್ರವೇಶ ದ್ವಾರದ ಬಳಿಯಿಂದಲೇ ವಿಶ್ವವಿದ್ಯಾನಿಲಯದ ಬ್ಯಾಟರಿ ಚಾಲಿತ ವಾಹನಗಳು ಕರೆದೊಯ್ಯಲಿವೆ. ಇನ್ನು ಮೈಸೂರು ಕ್ಯಾಂಪಸ್ನ ಪ್ರವೇಶ ದ್ವಾರದಲ್ಲಿ ಹೆಚ್ಚುವರಿ ಭದ್ರತಾ ಸಿಬ್ಬಂದಿ ನಿಯೋಜಿಸಲಾಗಿದ್ದು, ಪ್ರತಿಯೊಂದು ವಾಹನವನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಅನಗತ್ಯವಾಗಿ ಕ್ಯಾಂಪಸ್ ಮೂಲಕ ಹಾದು ಹೋಗುವ ಖಾಸಗಿ ವಾಹನಗಳಿಗೆ ಬದಲಿ ಮಾರ್ಗದಲ್ಲಿ ಸಂಚರಿಸುವಂತೆ ಸೂಚಿಸಲಾಗ್ತದೆ. ಇದರೊಂದಿಗೆ ವಿಶ್ವವಿದ್ಯಾನಿಲಯದ ಪರಿಸರ ಕಾಪಾಡಲು ಸಾರ್ವಜನಿಕರು ಸಹಕರಿಸುವಂತೆ ಕೋರಲಾಗ್ತಾ ಇದೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ಮಾನಸ ಗಂಗೋತ್ರಿಯ ಪರಿಸರ ಕಾಪಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಸರ ಸ್ನೇಹಿಯ 2 ವಾಹನಗಳು ಸಂಚಾರ ಮಾಡುತ್ತಿವೆ. ಜತೆಗೆ ಖಾಸಗಿ ವಾಹನಗಳನ್ನು ನಿರ್ಬಂಧಿಸುವಂತಹ ನಿಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಕ್ರಮ ವಹಿಸಲಾಗಿದೆ. ಇನ್ನು ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಖಾಸಗಿ ವಾಹನಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಅದೇ ಮಾದರಿಯ ಕ್ರಮವನ್ನು ಸಹ ಇಲ್ಲಿಯೂ ಜಾರಿಗೆ ತರಲಾಗಿದೆ. ಆದರೆ ವಿದ್ಯಾರ್ಥಿಗಳ ವಾಹನಗಳಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಮೈಸೂರಿನ ಹುಣಸೂರು ತಾಲೂಕಿನ ಮೈಲಾಂಬೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು 55 ವರ್ಷದ ರೈತ ಸೂರೇಗೌಡ ಮೃತ ದುರ್ದೈವಿ. ರೈತ ಸೂರೇಗೌಡ ಪಿರಿಯಾಪಟ್ಟಣದ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ 3 ಲಕ್ಷ ಸಾಲ ಮಾಡಿದ್ದು ಎಲ್ಲಾ ಹಣವನ್ನ ಕೃಷಿಗಾಗಿ ಬಳಸಿದ್ರು. ಆದರೆ ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಂಗಾಲಾದ ರೈತ ಸೂರೇಗೌಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಈ ಸಂಬಂಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮೈಸೂರಿನಲ್ಲಿ ಕೊರೋನಾಗಾಗಿ 5 ಸ್ಪೆಷಲ್ ವಾರ್ಡ್ಗಳನ್ನು ಕೆಆರ್ ಆಸ್ಪತ್ರೆ ಸಿಬ್ಬಂದಿ ಸಿದ್ದಪಡಿಸಿದ್ದು, ಕೆಆರ್ ಆಸ್ಪತ್ರೆ ಅಧೀಕ್ಷಕ ನಂಜುಂಡಸ್ವಾಮಿ ಸ್ಪೆಷಲ್ ವಾರ್ಡ್ನ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕೊರೋನಾ ಚಿಕಿತ್ಸೆಗೆ ಕೆಆರ್ ಆಸ್ಪತ್ರೆ ಸಿದ್ಧವಾಗಿದೆ. ಯಾವುದೇ ಕ್ಷಣದಲ್ಲಿ ನಾವು ಚಿಕಿತ್ಸೆಗೆ ಸ್ಪಂದಿಸುತ್ತೇವೆ. ಸಿಬ್ಬಂದಿಗಳಿಗೆ ಕೊರೋನಾ ಮಾಸ್ಕ್ ನೀಡಲಾಗಿದೆ. ಅಲ್ಲದೆ ರಕ್ತ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ ಔಷಧಿಗಳನ್ನು ಆರೋಗ್ಯ ಇಲಾಖೆ ಜೊತೆ ಸಹಯೋಗದೊಂದಿಗೆ ಮಾಡುತ್ತೇವೆ. ಕೊರೋನಾ ವಿರುದ್ಧ ಹೋರಾಡಲು ನಾವು ಸಿದ್ಧರಿದ್ದೇವೆ ಎಂದು ಕೆಆರ್ ಆಸ್ಪತ್ರೆಯ ಅಧೀಕ್ಷಕ ನಂಜುಂಡಸ್ವಾಮಿ ಮೈಸೂರಿನಲ್ಲಿ ತಿಳಿಸಿದರು. ಈಗ ನಮಗೆ ಇರೋ ಮಾಹಿತಿ ಪ್ರಕಾರ ಯಾವುದೇ ಒಂದು ಕೊರೋನಾ ವೈರಸ್ ಕೇಸಸ್ಸು, ಫೀವರ್ ಕೇಸಸ್ಸು ಯಾವುದೂ ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ. ಸೊ ಹಾಗಾಗಿ ನಾವು ಸರ್ಕಾರದ ಆದೇಶದ ಮೇರೆಗೆ ನಾವು ಒಂದು ವಾರ್ಡ್, 7-8 ಬೆಡ್ ಇರೋಂಥ ಒಂದು
ವಾರ್ಡನ್ನು, ಸುಸಜ್ಜಿತ ವಾರ್ಡನ್ನು ನಾವು ಗೊತ್ತು ಮಾಡಿದ್ದೇವೆ. ನಮ್ಮ ಸ್ಟೆಪ್ ಡೌನ್ ಐ ಸಿ ಯು ಏನಿದೆ ಅಲ್ಲಿ ವಿತ್ ವೆಂಟಿಲೇಟರ್ ನಾವು ಒಂದು ವಾರ್ಡನ್ನು ಒಂದು ಇಟ್ಕೊಂಡಿದ್ದೇವೆ. ಸೊ ಕಾಯ್ದಿರಿಸಿ ನಾವು ಪೇಷಂಟ್ಸ್ ಬಂದರೆ ಅದೇ ಜಾಗದಲ್ಲಿ ನಾವು ಅಕಾಮಡೇಟ್ ಮಾಡ್ಕೋತೇವೆ. ಹಾಗಾಗಿ ಒಂದು ಕರೋನಾ ಮಾಸ್ಕ್, ಫೇಸ್ ಮಾಸ್ಕನ್ನು ನಾವು ಎಲ್ಲ ಡಾಕ್ಟರ್ಗಳಿಗೆ ಕೊಡಿಸಿದ್ದೀವಿ. ಒಂದು 100-200 ಮಾಸ್ಕ್ ಇಟ್ಕೊಂಡು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಯಾವುದೇ ಕ್ಷಣದಲ್ಲಿ ಕೊರೋನಾ ವೈರಸ್ ಕೇಸಸ್ ನಮಗೆ ಬಂದರೆ ಅದನ್ನು ನಮ್ಮ ಡಾಕ್ಟರ್ಗಳೆಲ್ಲ ನಾವು ನಿರ್ದೇಶನ ಕೊಟ್ಟಿದ್ದೀವಿ, ಸೀರಿಯಸ್ ಆಗಿ ತೊಗೊಂಡು ಅದನ್ನು ಐಸೋಲೇಷನ್ ಮಾಡಿ ಬೇರೆ ರೀತಿ ಯಾರಿಗೂ ಹರಡದೇ ಇರೋಂಗೆ ಅದನ್ನು ನಾವು ಆ ಒಂದು ರೋಗಿಗಳಿಗೆ ಸೇವೆ ಒದಗಿಸ್ಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೀವಿ.